ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ನಾವು ತುಂಬ ತರೋ ಆಗಿರಬೇಕಾಗತ್ತೆ. ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿ ನಾವು ಸಿದ್ಧರಾಗಿರಬೇಕಾಗತ್ತೆ. ಸರಿಯಾದ ಉತ್ತರವನ್ನು ನಾವು ಹೇಳಿ ಆನ್ಸರನ್ನು ಮಾಡಿಬಿಟ್ಟು ನಾವು ಒಂದು ಹುದ್ದೆಯನ್ನು ಪಡಿಬೇಕಾಗತ್ತೆ. ಯಾಕಂದರೆ ಒಂದೇ ಒಂದು ಪ್ರಶ್ನೆಗೆ ನೀವು ತಪ್ಪಾಗಿ ಉತ್ತರ ಕೊಟ್ಬಿಟ್ರೆ ನೀವು ಆ ಒಂದು ಹುದ್ದೆಯನ್ನು ಕಳ್ಕೊಳ್ಳೋ ಒಂದು ಸಾಧ್ಯತೆಗಳು ಚಾನ್ಸಸ್ಸು ಸಾಕಷ್ಟು ಇರುತ್ತೆ. ಹಾಗಾಗಿ ಇವತ್ತು ನಾನು ಇನ್ನೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಏನು ಆ ಪ್ರಯತ್ನ ಅಂತಂದರೆ, ಕರ್ನಾಟಕ ಭಾರತ ಜಿಲ್ಲೆಗಳಿಗೆ ಸಂಬಂಧಿಸಿದಂತಹ ವಿಶೇಷತೆ ಏನು ಅದರ ಬಗ್ಗೆ ನಾನು ನಿಮಗೆ ಒಂದೊಂದು ವೀಡಿಯೋನಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ಈ ಒಂದು ವೀಡಿಯೋನಲ್ಲಿ ನಮ್ಮ ನಾಡು ಕನ್ನಡ, ನಮ್ಮ ನಾಡು ಕರ್ನಾಟಕ, ನಮ್ಮ ರಾಜ್ಯ ಕರ್ನಾಟಕ, ಇದಕ್ಕೆ ಕುರಿತಾದಂತಹ ವಿಶೇಷತೆಗಳ ಕುರಿತು ಕೆಲವೊಂದು ಪ್ರಶ್ನೆಗಳನ್ನು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮತ್ತು ಸಾಮಾನ್ಯ ಜ್ಞಾನಕ್ಕಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾದರೆ ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ನನ್ನ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಕೊನೆಯಲ್ಲಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಮಾತ್ರ, ಆಯಿತಾ? ಹಾಗಾದರೆ ಈ ಒಂದು ವಿಡಿಯೋನ ಶುರು ಮಾಡೋಣ, ಬನ್ನಿ. ಮೊದಲನೆಯ ಒಂದು ಮಾಹಿತಿ, ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದರೆ ಅದು ಬೆಂಗಳೂರು. ಸಾಂಸ್ಕೃತಿಕ, ನಮ್ಮ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಯಾವುದು ಅಂದರೆ ಮೈಸೂರು. ಕನ್ನಡ ನಾಡಿನ ಭಾಷೆ ಯಾವುದು, ಕರ್ನಾಟಕದ ಭಾಷೆ ಯಾವುದು ಅಂದರೆ ಕನ್ನಡ. ನಾಡಿನ ಹೂವು ಯಾವುದು ಅಂದರೆ ಕಮಲ. ರಾಜ್ಯದ ಪ್ರಾಣಿ ಯಾವುದು, ಕರ್ನಾಟಕ ರಾಜ್ಯ ಪ್ರಾಣಿ ಯಾವುದು ಅಂದರೆ ಆನೆ. ರಾಜ್ಯ ಪಕ್ಷಿ, ಸಾರಿ, ರಾಜ್ಯ ಪಕ್ಷಿ ಯಾವುದು ಅಂತ ಕೇಳ್ತಾನೆ, ಆಯಿತಾ? ರಾಜ್ಯ ಪಕ್ಷಿ ಯಾವುದು ಅಂತ ಕೇಳಿದರೆ ಅದು ನೀಲಕಂಠ ಅಥವಾ ಇಂಡಿಯನ್ ರೋಲರ್ ಅಂತೇಳಿ ಕೂಡ ಕರೀತಾರೆ. ರಾಜ್ಯ ಮರ ಯಾವುದು, ಕರ್ನಾಟಕ ರಾಜ್ಯದ ಮರ ಯಾವುದು ಅಂದರೆ ಶ್ರೀಗಂಧ. ನಾಡಗೀತೆ ಯಾವುದು ಅಂತ ಕೇಳಿದರೆ ಅದು ಜಯ ಕರ್ನಾಟಕ ಮಾತೆ. ರಾಜ್ಯ ನೃತ್ಯ ಯಾವುದು ಅಂದರೆ ಯಕ್ಷಗಾನ. ಜೀವ ನದಿ ಯಾವುದು ನಮ್ಮ ಒಂದು ಕರ್ನಾಟಕದ್ದು ಅಂತ ಕೇಳಿದರೆ ಅದು ಕಾವೇರಿ ನದಿ. ಇದು ಉಗಮವಾಗುವಂಥದ್ದು ಕೊಡಗು, ಒಂದು ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬ ಒಂದು ಸ್ಥಳದಲ್ಲಿ. ನಮ್ಮ ನಾಡ ಹಬ್ಬ ಯಾವುದು ಅಂದರೆ ದಸರಾ. ನಾಡ ಪ್ರಭು ಯಾರು ಅಂತ ಕೇಳಿದರೆ ಅದು ನಾಡಪ್ರಭು ಕೆಂಪೇಗೌಡರವರು. ನಾಡ ದೇವಿ ಯಾರು ಅಂತಂದರೆ ಭುವನೇಶ್ವರಿ. ರಾಜ್ಯ ಲಾಂಛನ ಯಾವುದು ಅಂತ ಕೇಳಿದರೆ ಗಂಡಬೇರುಂಡ. ನೀವು ಗೌರ್ಮೆಂಟ್ ಆಫ್ ಕರ್ನಾಟಕದ ಲೋಗೋ ನೋಡಿದರೆ ಗೊತ್ತಿರುತ್ತೆ, ಗಂಡಬೇರುಂಡ. ರಾಜ್ಯ ಧ್ವಜ ಯಾವುದು ಅಂದರೆ ಕೆಂಪು ಹಾಗೂ ಹಳದಿ ಮಿಶ್ರಿತವಾದಂತಹ ಒಂದು ನಮ್ಮ ಕರ್ನಾಟಕದ ಧ್ವಜ. ಕರ್ನಾಟಕದ ಆಕಾರ ಯಾವುದು ಅಂದರೆ, ಕರ್ನಾಟಕದ ನೀವು ಮ್ಯಾಪನ್ನು ನೋಡಿದಾಗ ಯಾವ ಒಂದು ಆಕಾರ ಕಾಣುತ್ತಂದರೆ ಅದು ಗೋಡಂಬಿಯ ಆಕಾರದಲ್ಲಿ ಕಾಣುತ್ತೆ. ಮುಖ್ಯ ವೃತ್ತಿ ಯಾವುದು ನಮ್ಮ ಒಂದು ಕರ್ನಾಟಕದಲ್ಲಿ ಅಂದರೆ ಮುಖ್ಯ ವೃತ್ತಿ ಕೃಷಿ. ವಿಸ್ತೀರ್ಣದಲ್ಲಿ ಎಷ್ಟನೇ ಒಂದು ಸ್ಥಾನವನ್ನು ನಮ್ಮ ಕರ್ನಾಟಕ ರಾಜ್ಯ ಪಡೆದುಕೊಂಡಿದೆ ಅಂದರೆ ಅದು 7ನೇ ಸ್ಥಾನದಲ್ಲಿದೆ ನಮ್ಮ ಕರ್ನಾಟಕ ರಾಜ್ಯ ವಿಸ್ತೀರ್ಣದಲ್ಲಿ. ಒಟ್ಟು ಎಷ್ಟು ಜಿಲ್ಲೆಗಳಿದೆ ಅಂತ ಕೇಳ್ತಾ ಇದ್ದಾರೆ, 30 ಜಿಲ್ಲೆಗಳು. ಬಟ್ ಈಗ ಪ್ರಸ್ತುತ 31ನೇ ಜಿಲ್ಲೆ ವಿಜಯನಗರ ಜಿಲ್ಲೆಯಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಹೆಬ್ಬಾಗಿಲು ಯಾವುದು ಅಂತ ಕೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನವಮಂಗಳೂರು ಬಂದರು ಎನ್ನುವುದು ಅದು ಕರ್ನಾಟಕದ ಹೆಬ್ಬಾಗಿಲು. ಉದ್ಯಾನ ನಗರಿ ಯಾವುದು, ಅದು ಬೆಂಗಳೂರು. ಅರಮನೆಗಳ ನಗರ ಯಾವುದು ಅಂದರೆ ಮೈಸೂರು. ದೇವಾಲಯಗಳ ತೊಟ್ಟಿಲು ಯಾವುದು ಅಂತ ಕೇಳಿದರೆ ಐಹೊಳೆ. ದಕ್ಷಿಣದ ಚಿರಾಪುಂಜಿ ಯಾವುದು, ಯಾವುದನ್ನು ಕರೆಯುತ್ತಾರೆ, ದಕ್ಷಿಣದ ಚಿರಾಪುಂಜಿ ಎಂದು ಆಗುಂಬೆಯನ್ನು ಕರೆಯುತ್ತಾರೆ. ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ವಿಸ್ತೀರ್ಣದಲ್ಲಿ, ಅದು ಬೆಳಗಾವಿ ಜಿಲ್ಲೆ. ಅತ್ಯಂತ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಅತ್ಯಂತ ದೊಡ್ಡ ತಾಲೂಕು ಯಾವುದು ಅಂತ ಕೇಳ್ತಾರೆ, ಅದು ಕೊಳ್ಳೇಗಾಲ ತಾಲೂಕು. ಅತ್ಯಂತ ಚಿಕ್ಕ ತಾಲೂಕು ಯಳಂದೂರು. ಅತ್ಯಂತ ಎತ್ತರವಾದ ಶಿಖರ ಯಾವುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಅದು ಮುಳ್ಳಯ್ಯನಗಿರಿ ಒಂದು ಶಿಖರ. ಅತ್ಯಂತ ಎತ್ತರವಾದ ಜಲಪಾತ ಯಾವುದು ಅಂದರೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ಜೋಗ ಜಲಪಾತ. ಅತ್ಯಂತ ದೊಡ್ಡ ನದಿ ಯಾವುದು, ಅತ್ಯಂತ ದೊಡ್ಡ ನದಿ ಯಾವುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಅದು ಕೃಷ್ಣಾ ನದಿ. ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಯಾವುದು, ರಾಯಚೂರು ಜಿಲ್ಲೆ. ಅತ್ಯಂತ ಎತ್ತರವಾದ ವಿಗ್ರಹ ಯಾವುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಗೊಮ್ಮಟೇಶ್ವರನ ವಿಗ್ರಹ. ಅತ್ಯಂತ ವಿಶಾಲವಾದ ಕಟ್ಟಡ ಯಾವುದು, ವಿಧಾನಸೌಧ. ದೊಡ್ಡ ಪಕ್ಷಿಧಾಮ, ರಂಗನತಿಟ್ಟು.
ದೊಡ್ಡ ಕ್ರೀಡಾಂಗಣ ಯಾವುದು ಅಂದರೆ ಬೆಂಗಳೂರಿನಲ್ಲಿರುವಂತಹ ಚಿನ್ನಸ್ವಾಮಿ ಕ್ರೀಡಾಂಗಣ. ದೊಡ್ಡ ಗಿರಿಧಾಮ ಯಾವುದು ಅಂದರೆ ಅದು ಕೆಮ್ಮಣ್ಣಗುಂಡಿ ಗಿರಿಧಾಮ. ಮೊದಲ ಶಾಸನ ಯಾವುದು ಅಂತ ಕೇಳ್ತಾರೆ, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಕೇಳ್ತಾರೆ, ಅದು ಬಂದು ಹಲ್ಮಿಡಿ ಶಾಸನ. ಹಾಸನ ಜಿಲ್ಲೆಯಲ್ಲಿ ಕಂಡುಬರುವಂತಹ ಹಲ್ಮಿಡಿ ಒಂದು ಸ್ಥಳದಲ್ಲಿ ಸಿಕ್ಕಿರುವಂತಹ ಶಾಸನ ಹಲ್ಮಿಡಿ ಶಾಸನ. ನೋಡಿದ್ರು ಸ್ನೇಹಿತರೆ, ಈ ಒಂದು ಈ ರೀತಿಯಾದಂಥ ವೀಡಿಯೋಗಳನ್ನು ಕೂಡ ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್.